ಈ ಮೂರು ಆಟಗಾರರನ್ನು ಶ್ರೀಲಂಕಾ ವಿರುದ್ಧ ಟಿ20 ತಂಡಕ್ಕೆ ಸೇರಿಸಿಕೊಳ್ಳಲು ನಡುಗುತ್ತಿದ್ದಾರೆ ಗಂಭೀರ್. ಕಳೆದ 5 ಪಂದ್ಯಗಳಿಂದ ಟೀಂ ಇಂಡಿಯಾ ಮೇಲೆ ಹೊರೆಯಾಗಿ ಕುಳಿತಿದ್ದಾರೆ ಮೂವರು. ಇವರ ಕಾರಣ ಒಳ್ಳೆ ಆಟಗಾರರು ಕೂಡ ತಂಡದಿಂದ ಹೊರಗಾಗುತ್ತಿದ್ದಾರೆ. ಆದರೂ ಕೂಡ ತಂಡದಿಂದ ಹೊರಗಾಕಲು ಮತ್ತು ತಂಡಕ್ಕೆ ಸೇರಿಸಿಕೊಳ್ಳಲು ಎರಡಕ್ಕೂ ಕೂಡ ನಡುಗುತ್ತಿದ್ದಾರೆ ಗೌತಮ್ ಗಂಭೀರ್. ಏಕೆಂದರೆ ಹೆಸರು ಎಷ್ಟು ದೊಡ್ಡದಾಗಿದೆಯೋ ಪ್ರದರ್ಶನ ಅಷ್ಟೇ ಚಿಕ್ಕದಾಗಿದೆ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮಗೆ ಟೀಂ ಇಂಡಿಯಾದಲ್ಲಿ ಯಾವ ಆಟಗಾರ ಇಷ್ಟ ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ಮತ್ತು ಜಿಂಬಾಬ್ವೆ ನಡುವಿನ 5 ಟಿ20 ಪಂದ್ಯಗಳ ಸರಣಿ ಮುಕ್ತಾಯಗೊಂಡಿದೆ ಮತ್ತು ಈ ಸರಣಿಯನ್ನು ಭಾರತ ತಂಡ 4-1 ಅಂತರದಿಂದ ಗೆಲ್ಲುವ ಮೂಲಕ ಟ್ರೋಫಿಯನ್ನು ತನ್ನ ಹೆಸರು ಮಾಡಿಕೊಂಡಿದೆ. ಹಾಗೂ ಈಗ ಭಾರತ ತಂಡ ತನ್ನ ಹೊಸ ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರೊಂದಿಗೆ ಜುಲೈ 26 ಶ್ರೀಲಂಕಾ ಪ್ರವಾಸವನ್ನು ಮಾಡಲಿದೆ. ಈ ಪ್ರವಾಸದಲ್ಲಿ ಭಾರತ ತಂಡ ಶ್ರೀಲಂಕಾ ವಿರುದ್ಧ 3 ಟಿ20 ಇಂಟರ್ನ್ಯಾಷನಲ್ ಹಾಗೂ 3 ODI ಇಂಟರ್ನ್ಯಾಷನಲ್ ಪಂದ್ಯಗಳ ಸರಣಿಯನ್ನು ಆಡಲಿದೆ. ಆದರೆ ದೊಡ್ಡ ಪ್ರಶ್ನೆ ಏನೆಂದರೆ ಈ ಸರಣಿಗಳಿಗೆ ಮತ್ತೊಮ್ಮೆ ಶುಭ್ಮನ್ ಗಿಲ್ ಅವರನ್ನೇ ನಾಯಕ ಮಾಡಲಾಗುತ್ತದೋ ಅಥವಾ ಹೊಸ ನಾಯಕನನ್ನು ಆಯ್ಕೆ ಮಾಡಲಾಗುತ್ತದೋ ಎಂಬುದು. ಅಷ್ಟೇ ಅಲ್ಲದೆ ಈಗ ಇದರೊಂದಿಗೆ ಗೌತಮ್ ಗಂಭೀರ್ ಅವರಿಗೆ ಈ ಮೂರು ಆಟಗಾರರು ದೊಡ್ಡ ಟೆನ್ಷನ್ ಆಗಿದ್ದಾರೆ. ಈ ಆಟಗಾರರು ಹಾಗೂ ಇವರ ಹೆಸರುಗಳು ದೊಡ್ಡದಾಗಿದ್ದರೂ ಕೂಡ ಟೀಂ ಇಂಡಿಯಾದಲ್ಲಿ ಇದುವರೆಗೆ ಇವರ ಪ್ರದರ್ಶನ ಅಷ್ಟು ಉತ್ತಮವಾಗಿಲ್ಲ. ಹೌದು ಸ್ನೇಹಿತರೆ, ಮೊದಲ ಆಟಗಾರನ ಹೆಸರು ಜಿಂಬಾಬ್ವೆ ವಿರುದ್ಧ ಟೀಂ ಇಂಡಿಯಾದ ನಾಯಕತ್ವವನ್ನು ಮಾಡಿದ್ದ ಶುಭ್ಮನ್ ಗಿಲ್ ಅವರು. ಇದುವರೆಗೆ ನೋಡಿದರೆ ಶುಭ್ಮನ್ ಗಿಲ್ ಅವರು ಸತತವಾಗಿ ಫ್ಲಾಪ್ ಆಗುತ್ತಾ ಬರುತ್ತಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ರೀಸೆಂಟ್ ಆಗಿ ನಡೆದ ODI ವರ್ಲ್ಡ್ ಕಪ್ ನಲ್ಲಿಯೂ ಕೂಡ ಇವರ ಪ್ರದರ್ಶನ ಬಹಳ ಕಳಪೆಯಾಗಿತ್ತು. ಆದ್ದರಿಂದ ಕೋಚ್ ಗೌತಮ್ ಗಂಭೀರ್ ಅವರು ಯೋಚನೆ ಮಾಡುತ್ತಿದ್ದಾರೆ, ಈ ಆಟಗಾರನಿಗೆ ಟಿ20 ನಲ್ಲಿ ಅವಕಾಶ ಕೊಡಬೇಕು ಅಥವಾ ODI ನಿಂದ ಹೊರಗಾಕಬೇಕು ಎಂದು. ಇದು ಗೌತಮ್ ಗಂಭೀರ್ ಅವರಿಗೆ ಬಹಳ ದೊಡ್ಡ ಪ್ರಶ್ನೆಯಾಗಿದೆ. ಹಾಗೂ ಎರಡನೇ ಆಟಗಾರನ ಹೆಸರು ರೀಸೆಂಟ್ ಆಗಷ್ಟೇ ಜಿಂಬಾಬ್ವೆ ವಿರುದ್ಧ ಡೆಬ್ಯೂ ಮಾಡಿದ ರಿಯಾನ್ ಪರಾಗ್ ಅವರು. ಹೌದು ಸ್ನೇಹಿತರೆ, IPL ನಲ್ಲಿ ಬಹಳ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡಿದ ರಿಯಾನ್ ಪರಾಗ್ ಅವರು ಟೀಂ ಇಂಡಿಯಾದಲ್ಲಿ ಅವಕಾಶ ಪಡೆದುಕೊಂಡ ನಂತರ ಕಳೆದ 2 ಪಂದ್ಯಗಳಲ್ಲಿ ಕಳಪೆಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಫ್ಲಾಪ್ ಆಗಿದ್ದಾರೆ. ಆದ್ದರಿಂದ ಕೋಚ್ ಗೌತಮ್ ಗಂಭೀರ್ ಅವರು ಕೂಡ ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಪ್ರವಾಸದಲ್ಲಿ ರಿಯಾನ್ ಪರಾಗ್ ಅವರಿಗೆ ಅವಕಾಶ ಕೊಡಬೇಕೋ ಬೇಡವೋ ಎಂದು ಬಹಳ ಕನ್ಫ್ಯೂಸ್ ಆಗಿದ್ದಾರೆ. ಮತ್ತು ಮೂರನೇ ಆಟಗಾರನ ಹೆಸರು ಖಲೀಲ್ ಅಹಮದ್. ಖಲೀಲ್ ಅಹಮದ್ ಅವರು ಕೂಡ ತನ್ನ ಬೌಲಿಂಗ್ ನ ಮುಖಾಂತರ ಜಿಂಬಾಬ್ವೆ ನಂತಹ ದುರ್ಬಲ ತಂಡದ ವಿರುದ್ಧ ಕೂಡ ಅಷ್ಟು ಉತ್ತಮವಾದ ಪ್ರದರ್ಶನವನ್ನು ನೀಡಿಲ್ಲ. ಆದ್ದರಿಂದ ಕೋಚ್ ಗೌತಮ್ ಗಂಭೀರ್ ಅವರು ಖಲೀಲ್ ಅಹಮದ್ ಅವರನ್ನು ಕೂಡ ಹೋಲ್ಡ್ ನಲ್ಲಿ ಇಟ್ಟಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಮೂರು ಆಟಗಾರರಿಗೆ ಶ್ರೀಲಂಕಾ ವಿರುದ್ಧದ ಪ್ರವಾಸದಲ್ಲಿ ಆಡಲು ಅವಕಾಶ ಕೊಡಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ.